ಕಾಲದಲ್ಲಿ ಸಿಲುಕೂರಿ ಅನ್ನುವ ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರು ಇದ್ರು, ಸಂತೋಷ್ ಮಧು. ಸಂತೋಷ್ಗೆ ಆ ಊರಿನಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು. ಊರಿನ ಪ್ರಜೆಗಳಿಗೆ ಬೇಳೆ, ಅಕ್ಕಿ, ಉಪ್ಪು ಎಲ್ಲ ಮಾರಿ ಅವನ ಜೀವನವನ್ನು ಸಾಗಿಸುತ್ತಿದ್ದ. ಸಂತೋಷ್ ತುಂಬಾ ಮುಗ್ಧ, ಆದ್ರೆ ಧೈರ್ಯವಂತ. ಮಧುಗೆ ಅವರ ತಾತನ ಕಾಲದ ಒಂದು ಸಲೂನ್ ಇತ್ತು. ಕಟಿಂಗ್ ಮಾಡೋದು ಪೂರ್ತಿಯಾಗಿ ಬರಲಿಲ್ಲ ಅಂದ್ರೂ ಕೂಡ ಅವನ ಬುದ್ಧಿವಂತಿಕೆಯಿಂದ ಹೇಗೋ ಶಾಪ್ನ ನಡೆಸ್ತಾ ಇದ್ದ. ನೋಡೋದಕ್ಕೆ ಬೆಂಕಿ ಕಡ್ಡಿ ತರ ಇದ್ರೂ ಕೂಡ ಬ್ರೈನ್ ಮಾತ್ರ ಸೂಪರ್ ಶಾರ್ಪ್. ಇದು ಹೀಗಿರುವಾಗ ಸಿಲುಕೂರಿನ ಪಕ್ಕದಲ್ಲಿರುವ ಒಂದು ಅಡವಿ ಮಾರ್ಗದಲ್ಲಿ ದೊಡ್ಡ ಬೆಟ್ಟವೊಂದು ಇತ್ತು. ಸುತ್ತಮುತ್ತ ಯಾವ ಊರಿಗೆ ಹೋಗ್ಬೇಕು ಅಂದ್ರೆ ಕೂಡ ಆ ಅಡವಿ ಮಾರ್ಗ ಮಾತ್ರ ಒಂದೇ ಒಂದು ದಾರಿ. ಆದ್ರೆ ಆ ದಟ್ಟವಾದ ಅಡವಿ ಮಾರ್ಗದಲ್ಲಿ ಹೋದವರು ವಾಪಸ್ ಬರಲೇ ಇಲ್ಲ. ಇಲ್ಲಿ ತನಕ ಅವರಿಗೆ ಏನಾಯ್ತು ಅನ್ನೋದು ಕೂಡ ಆ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಕನಿಷ್ಠ 80 ಮಂದಿ ಕಾಣೆಯಾಗಿದ್ರು. ಅವರ ಮೈಯಲ್ಲಿದ್ದ ಒಡವೆಗಳಿಗೋಸ್ಕರ ದರೋಡೆಕೋರರು ಅವರನ್ನು ಕೊಂದಿರ್ಬೋದು ಅಂತ ಕೆಲವರು, ಇಲ್ಲ ಕಾಡೊಳಗೆ ಭಯಂಕರವಾದ ಹುಲಿಗಳು ತಿರುಗಾಡ್ತಿದೆ, ಅದೇ ಅಲ್ಲಿಗೆ ಹೋಗೋವ್ರನ್ನು ಕೊಂದು ತಿಂದಿರ್ಬೋದು ಅಂತ ಕೆಲವರು, ಇಲ್ಲ ಇಲ್ಲ ಮಂಗಲ ಅನ್ನುವ ಒಬ್ಳು ಮಂತ್ರಗತಿ ಇದ್ದಾಳೆ, ಅವಳೆ ಅವಳಿಗೆ ಮಾಡಬೇಕಾಗಿರೋ ಪೂಜೆಗಳಿಗೋಸ್ಕರ ಅಲ್ಲಿ ಹೋಗೋರನ್ನು ಬಂಧಿಸಿ ಆಮೇಲೆ ಬಲಿ ಕೊಡ್ತಾ ಇದ್ದಾಳೆ ಅಂತ ಕೆಲವರು ಹೀಗೆ ಯಾರಿಗೆ ಏನನ್ನಿಸ್ತೋ ಆ ರೀತಿ ಕತೆಗಳನ್ನು ಹೇಳ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಆ ಬೆಟ್ಟದಲ್ಲಿ ಕಾಣೆಯಾಗಿರೋರು ಹೇಗೆ ಕಾಣೆಯಾದ್ರು ಅನ್ನೋ ವಿಷಯ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಒಂದಿನ ಮಧು ಶಾಪಲ್ಲಿ ಕಸ್ಟಮರ್ಸ್ ಇಲ್ಲದೆ ನೊಣಗಳು ಸೊಳ್ಳೆಗಳನ್ನು ಓಡಿಸ್ತಿದ್ದ. ಅವನ ಹತ್ತಿರದಲ್ಲಿ ಸಂತೋಷ್ ಬಂದು, ಏ ಫುಲ್ ಬ್ಲಡಿ, ಜಸ್ಟ್ ಮಿಸ್, ಸತ್ತೋಗಿರ್ತೀನಿ. ಅದು ಫುಲ್ ಬ್ಲಡಿ ಅಲ್ಲ, ಬ್ಲಡಿ ಫುಲ್ ಕೊಣೋ ಬಡ್ಡು ಜಸ್ಟ್ ಮಿಸ್ ಅಲ್ಲಿ ಆ ನೊಣ ತಪ್ಸ್ಕೋಬಿಡ್ತು. ಯಾವುದೋ ಯುದ್ಧ ವೀರನ ರೀತಿ ಈ ಕಡ್ಗ ನಿಂಗೆ ಹೆಂಗ್ ಸಿಕ್ತು? ನನ್ನ ಬ್ಲಡ್ಡೇ ಯುದ್ಧ ವೀರ ಬ್ಲಡ್ ಕಣ, ಅಲ್ಲಿ ನೋಡೋ ಸಂತು. ನನ್ನ ಮುತ್ತಾತ ಶ್ರೀ 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 ಸ್ವಾಟ್ ಸಿಂಗ್ ದಾಸ್ ಖಡ್ಗ ಕಲೆಯಲ್ಲಿ ಕಿಂಗು, ತುಂಬಾ ದೊಡ್ಡ ವೀರ. ಖಡ್ಗದಲ್ಲಿ ಕಟಿಂಗ್ ಸೇವಿಂಗ್ ಅಲ್ಲ ಟ್ರಿಮ್ಮಿಂಗ್ ಕೂಡ ಮಾಡ್ತಾನೆ, ಅಷ್ಟು ಸ್ಕಿಲ್ ಕಣ. ಅಯ್ಯೋ ಮತ್ತೇನಾಯ್ತು, ನಿಮ್ಮ ವಂಶ ಆರತಿ ವಂಶನ? ಒಂದ್ಸತಿ ರಾಜನಿಗೆ ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕೈ ಜಾರಿ, ಸಾರಿ ಖಡ್ಗ ಜಾರಿ, ರಾಜನ್ ಜೀವಿ ಕಟ್ಟಾಗಿ ಕೆಳಗಡೆ ಬಿದ್ದುಬಿಡ್ತು. ಆಮೇಲೆ ಕೋಪದಲ್ಲಿ ರಾಜ ಮತ್ತೆ ಆ ಊರ್ ಜನ ಆ ರಾಜ್ಯವನ್ನೇ ಬಿಟ್ಟು ಓಡಿಸ್ಬಿಟ್ರು. ಇದೇ ಆ ಖಡ್ಗ. ಖಡ್ಗದಲ್ಲಿ ಕಟಿಂಗ್? ಶಟ್ ಅಪ್ ಇಡಿಯಟ್, ನನ್ನ ಫ್ಯಾಮಿಲಿ ಹಿಸ್ಟ್ರಿ ನಿಂಗೆ ಕಾಮಿಡಿನಾ? ಬ್ಲಡಿ ಫೂಲ್. ಸಾರಿ ಸಾರಿ ಕಂಟಿನ್ಯೂ. ಮತ್ತೆ ಆ ಸಲೂನನ್ನ ನಮ್ಮ ತಾತ ಕೈಗೆ ತಗೊಂಡ್ರು, ಅವರೇ ಶ್ರೀ ಶ್ರೀ ಲಾರ್ಡ್ ಗುರುದಾಸ್, ತುಂಬಾ ದೊಡ್ಡ ಮನುಷ್ಯ. ಲಾರ್ಡ್ ಆಗಿದ್ದರಿಂದ ಬ್ರಿಟಿಷ್ ಅವ್ರಿಗೆ ಮಾತ್ರ ಅವರು ಕಟಿಂಗ್ ಮಾಡ್ತಾನೆ ಇದ್ರು. ಒಂದಿನ ಶೀತ ಆಗಿದ್ದ ನಮ್ಮ ತಾತನನ್ನ ಕಟಿಂಗ್ ಮಾಡಬೇಕು ಅಂತ ಜನರಲ್ ಮಾರ್ಟಿನ್ ಅವ್ರನ್ನ ಕರೆದಿದ್ರು. ಅವ್ರಿಗೆ ಶೀತ ಆಗಿತ್ತಲ್ಲ, ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮೂಗಿಂದ ಸಿಂಗ್ಳ ಜಾರ್ಕೊಂಡೋಗಿ ಆ ದೊರೆ ಬಾಯಲ್ಲೇ ಬಿದ್ದುಬಿಡ್ತು. ಆಮೇಲೇನು ಕೋಪದಲ್ಲಿ ಆ ದೊರೆ ನಮ್ಮ ತಾತನನ್ನ ದೇಶ ಬಿಟ್ಟೇ ಓಡಿಸ್ಬಿಟ್ರು. ಅಯ್ಯೋ ನಿನ್ನ ಸಿಂಬಳದ ಚರಿತ್ರನ ನಿಲ್ಸೋಲಿ. ಏ ಪ್ಲೀಸ್ ಕಣ, ಮಧ್ಯದಲ್ಲಿ ನಿಲ್ಲಿಸ್ಬೇಡ, ನಮ್ಮ ಅಪ್ಪನ ಸ್ಟೋರಿನ ಕೂಡ ಕೇಳೋ. ಅವರೇ ಶ್ರೀ ಪ್ಲೇ ಬಾಯ್ ಪಂಕಜ ದಾಸ್, ಹುಡುಗಿರು ಮಾತ್ರ ಅವನು ಹೆಸರು ಮಾಡ್ತಾ ಇದ್ದ, ತುಂಬಾ ರೊಮ್ಯಾಂಟಿಕ್. ನೋಡಿದ್ರೆ ಕಾಣತ್ತೆ ಇವ್ರನ್ನ ಲೋಕನ ಬಿಟ್ಟೆ ಓಡಿಸ್ಬಿಟ್ರ? ಇಲ್ಲ, ನಮ್ಮಪ್ಪ ನನ್ನ ಮತ್ತೆ ನಮ್ಮ ಅಮ್ಮನನ್ನ ಬಿಟ್ಬಿಟ್ಟು ಗಿಳಿಯಮ್ಮನ ಜೊತೆ ಓಡೋಗ್ಬಿಟ್ಟ. ಈ ಗಿಳಿಯಮ್ಮ ಯಾರು? ಆ ಗಿಳಿಯಮ್ಮ ತುಂಬಾ ಫೇಮಸ್, ಮನೆ ಮನೆಗೆ ಹೋಗಿ ಬುಟ್ಟಿಯಲ್ಲಿ ಮೀನ್ ಮಾರ್ತಾ ಇದ್ರು ಕಣ. ನಿಮ್ದೆಲ್ಲ ಒಂದು ಫ್ಯಾಮಿಲಿ, ಅದಕ್ಕೊಂದು ಹಿಸ್ಟ್ರಿ. ಸರಿ ಬಾ, ನನ್ನ ಶಾಪಿಗೆ ಹೋಗೋಣ. ಸ್ವಲ್ಪ ದಿನಗಳಾದ್ಮೇಲೆ ಸಂಜೆ ಸಮಯದಲ್ಲಿ ಆ ಅಡವಿ ಮಾರ್ಗದಲ್ಲಿ ಇಬ್ರು ವ್ಯಕ್ತಿಗಳು ಹೋಗ್ತಿದ್ರು. ತಪ್ಪಿಸ್ಕೊಂಡವನು ವೇಗವಾಗಿ ಊರೊಳಗೆ ಬಂದು ಊರಿನ ನಾಯಕರ ಬಳಿ ನಡೆದ ವಿಷಯ ಹೇಳಿದ. ಮರುದಿನ ಹೇಗೂ ಮಂಗಳವಾರ, ಹೇಗೂ ಕಟಿಂಗ್ಗೋಸ್ಕರ ಯಾರೂ ಬರಲ್ಲ ಅಂತ ಸಲೂನನ್ನು ಕ್ಲೋಸ್ ಮಾಡಿ ಸಂತೋಷ್ನ ಅಂಗಡಿಯಲ್ಲಿ ಹೋಗಿ ಕೂತ್ಕೊಂಡು ಇಬ್ರು ಮಾತಾಡ್ತಾ ಇದ್ರು. ಅಷ್ಟೊಳಗೆ ಅಲ್ಲಿ ಒಬ್ಬ ದಂಡಾರ್ ಹಾಕವನು,
ಕೇಳ್ರಪ್ಪ ಕೇಳಿ, ಆ ಕಾಡಿನ ದಾರಿಯಲ್ಲಿ ದೆವ್ವ ಇದೆ. ಯಾರು ಕೂಡ ರಾತ್ರಿ ಆದ್ಮೇಲೆ ಆ ಕಾಡಿನ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಊರಿನ ಮುಖ್ಯಸ್ಥರು ಹೇಳಿದ್ದಾರೆ. ಹುಷಾರಪ್ಪ ಹುಷಾರು. ಆದ್ರೆ ಇವತ್ತಿನವರೆಗೂ ಹುಲಿ ಕಾಡಿನ ಕೊಳ್ಳೆಗಾರರು ಮಾಟಗಾತಿ ನರಬಲಿ ಕೊಡ್ತಾ ಇದೆ ಅನ್ಕೊಂಡೆ. ಇದೆಲ್ಲವೂ ಕೂಡ ಪಿಸಾಚಿ ಕೆಲಸನಾ? ಅಯ್ಯೋ, ನಾವೇನಕ್ಕೋ ಭಯಪಡ್ಬೇಕು? ನಾವ್ ಈ ಊರನ್ನ ಬಿಟ್ಟು ಹೋಗ್ಲೇ ಇಲ್ಲ ತಾನೆ, ಭಯಪಡ್ಬೇಡ ಕಣ. ಅಷ್ಟೊಳಗೆ ಸಂತೋಷ್ನ ಅಂಗಡಿಗೆ ಒಬ್ಬ ಚಿಕ್ಕ ಹುಡುಗ ಬಂದ. ಏ ಮಧು, ಈಗ ನೋಡು ತಮಾಷೆನ. ಅಂಕಲ್ ಅಂಕಲ್, ಒಂದ್ ಪ್ಯಾಕೆಟ್ ಚಿಪ್ಸ್ ಮತ್ತೆ ಎರಡು ಎಗ್ಸ್ ಕೊಡಿ. ಅರು ಡುಂಬು, ಈ ಎರಡರಲ್ಲಿ ಏನ್ ಬೇಕೋ ನೀನ್ ತಗೊಳೋ. ಇದೇ ವೆಯ್ಟ್ ಆಗಿದೆ, ನಾನು ಇದನ್ನೇ ತಗೋತೀನಿ. 2 ರುಪೀಸ್ ಕಾಯಿನ್ ತಗೊಂಡು 10 ರುಪೀಸ್ ನೋಟ್ನ ಅವನ ಹತ್ರ ಕೊಟ್ಬಿಟ್ಟು ಹೋದ. ನಮ್ಮೂರಲ್ಲಿ ಇವನ್ ರೀತಿ ಮೂರ್ಖ ಯಾರು ಇಲ್ಲ ಕಣೋ. 3 ವರ್ಷದಿಂದ ಇದೇ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಇವನು ತುಂಬಾ ವೆಯ್ಟ್ ಇದೆ ಅಂತ 10 ರೂಪಾಯಿನ ಬಿಟ್ಬಿಟ್ಟು ಬರೀ 2 ರೂಪಾಯಿನ ತಗೊಂಡೋಗ್ತಿದ್ದಾನೆ. ಅದೆಲ್ಲ ಇರ್ಲಿ ಕಣ, ನಾವು ಇದೇ ರೀತಿ ಇರ್ಬೇಕಾ? ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಮಾಡಿ ಕೋಟೀಶ್ವರನಾಗಿ ಆಗ್ಬೇಕು. ನನ್ ಮುಖಕ್ಕೆ ಈ ಶಾಪೇ ಸಾಕು, ಬೇಕಂದ್ರೆ ನೀನೇ ಕೋಟೀಶ್ವರ ಆಗು, ನನ್ನ ಬಿಟ್ಬಿಡು. ಹಣ ಸಂಪಾದನೆ ಮಾಡಿ ಎಲ್ಲರಿಗಿಂತ ದೊಡ್ಡವನಾಗ್ಬೇಕು ಅನ್ನೋದೇ ಮಧುಗೆ ಚಿಕ್ಕ ವಯಸ್ಸಿಂದ ಕನಸು. ಹೀಗಿರುವಾಗ ಒಂದಿನ ಅವನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದ. ಅವನಿಗೆ ಏನೋ ಒಂದು ಐಡಿಯಾ ಸಿಕ್ತು. ಎದ್ದು ಕತ್ತಿ ತಗೊಂಡು ಊರನ್ನು ದಾಟಿ ಅಡವಿ ಮಾರ್ಗದಲ್ಲಿ ಹೊರಟ. ಮೊನ್ನೆ ತನಕ ಹುಲಿ ಅಂತ ಹೇಳಿದ್ರು, ಮತ್ತೆ ಕಳ್ಳ ಅಂತ ಹೇಳಿದ್ರು, ಮಾಟಗಾತಿ ಅಂತ ಕೂಡ ಹೇಳಿದ್ರು. ಈಗ ದೆವ್ವ ಅಂತ ಹೇಳ್ತಾ ಇದ್ದಾರೆ. ಯಾರ ಇದ್ರು ಪರವಾಗಿಲ್ಲ, ನನ್ನ ಮುತ್ತಾತನ ಕಡ್ಕದಲ್ಲಿ ಕಡ್ದ್ಬಿಟ್ಟು ಅವ್ರು ಇಟ್ಕೊಂಡಿರೋ ಎಲ್ಲ ಬಂಗಾರ ಒಡವೆ ಎಲ್ಲ ತಗೊಂಡು ಒಂದೇ ದಿನದಲ್ಲಿ ಕೋಟೀಶ್ವರ ಆಗ್ಬಿಡ್ತೀನಿ. ಸಡನ್ ಆಗಿ ಏನ್ ಅನ್ಕೊಂಡೋ ಏನೋ, ಮಧು ಅವನ ಮುತ್ತಾತನ ಕತ್ತಿಯನ್ನು ತಗೊಂಡು ಆ ಬೆಟ್ಟದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ. ತುಂಬಾ ಕತ್ಲಾಗ್ತಿತ್ತು. ದೂರದಲ್ಲಿ ಒಂದು ಗುಹೆಯೊಳಗೆ ಮನುಷ್ಯನ ವಾಸನೆ, ಮನುಷ್ಯನ ವಾಸನೆ. ಹಸುವಿಂದ ಇದ್ದ ದೆವ್ವ ಒಂದೇ ಸಲ ಮಧು ಮುಂದೆ ಬಂದು ನಿಂತ್ಕೊಳ್ತು. ಸರಿಯಾಗಿ ದೊರಕಿದ್ಯಾ ಕಣೋ, ತುಂಬಾ ಹಸುವಲ್ಲಿದ್ದೀನಿ, ನಿನ್ನ ಕೊಂದು ತಿನ್ಬಿಡ್ತೀನಿ. ದೆವ್ವವನ್ನು ನೋಡಿದ ತಕ್ಷಣ ಮಧುವಿಗೆ ಅವನ ಜೀವನೇ ಹೋದಂಗಾಯಿತು. ಭಯದಲ್ಲಿ ಅವನ ಪ್ಯಾಂಟ್ ಒದ್ದೆಯಾಯಿತು. ಆದ್ರೆ ಭಯವನ್ನು ಮುಖದಲ್ಲಿ ತೋರಿಸದೆ ಧೈರ್ಯವಾಗಿರೋ ತರ ನಾಟಕ ಮಾಡ್ದ. ಅಯ್ಯೋ ದೇವ್ರೇ, ನಿಜವಾಗ್ಲೂ ದೆವ್ವನ, ನನ್ನ ಕತೆ ಮುಗೀತು. ಹೇಗಾದ್ರೂ ಇದ್ರ ಹತ್ರದಿಂದ ನಾವು ತಪ್ಪಿಸ್ಕೋಬೇಕು. ಹಾ ಆಯ್ತಿದ್ಯಾ, ನಾ ಅಲ್ಲ ನೀನೆ ನಂಗೆ ಬಲಿಯಾಗಿ ಸಿಕ್ಬಿಟ್ಟಿದೀಯಾ. ಭಯಪಡ್ಬೇಡ, ನಾನು ನಿನ್ನ ಕೊಲ್ಲೋದಿಲ್ಲ, ನಂಗೆ ನಿನ್ ಮೂಗ್ಬೇಕು. ಬಾ, ನನ್ನ ಹತ್ರ ಟೈಮ್ ಇಲ್ಲ, ಬೇಗ ನಿನ್ನ ಮೂಗನ್ನ ಕತ್ತರಿಸ್ಕೊಂಡು ನಾ ಹೋಗ್ಬಿಡ್ತೇನೆ. ಯಾರಿವನು ನನ್ನ ನೋಡಿ ಹೆದರ್ತಾನೆ ಇಲ್ಲ? ಯಾರೋ ನೀನು, ನನ್ ಮೂಗ್ಯಾಕೋ ನಿನಗೆ? ಆದ್ರೆ ಆ ತುಕ್ಕು ಹಿಡಿದಿರೋ ಕತ್ತಿಯಿಂದ ನನ್ನನ್ನು ಏನು ಮಾಡಕ್ಕಾಗಲ್ಲ ಕಣು. ನಾನು ಬೊಂಬೋಲದಿವ್ವ, ನಿನ್ನನ್ನು ಜಜ್ಜಿ ಜಜ್ಜಿ ತಿನ್ಬಿಡ್ತೀನಿ. ಹಾ, ಎಷ್ಟು ಧೈರ್ಯ ನಿಂಗೆ! ಇದು ತುಕ್ಕಿಡ್ದ ಖಡ್ಗಾನ, ಮಹಾ ಮಂತ್ರವಾದಿ ಅಗ್ರುಜ ಕೊಟ್ಟಿರೋ ಪವರ್ಫುಲ್ ಖಡ್ಗ ಇದು. ನಿನ್ ರೀತಿ ಒಂದೆವ್ವ ಅಲ್ಲ, 100 ಪಿಸಾಚಿಯನ್ನ ಒಂದೇ ಗೆಟ್ಟಿಗೆ ಕೊಲ್ಲುತ್ತೆ. ಕರಿ, ನೀನ್ ಯಾರನ್ ಬೇಕಾರ ಕರಿ. ಅಯ್ಯೋ, ಇವನು ಮಾಂತ್ರಿಕನ ತರ ಕಾಣಿಸ್ತಿದ್ದಾನೆ. ಏನಾದ್ರೂ ಸರಿ, ಸ್ವಲ್ಪ ಜಾಗೃತಿಯಾಗಿರ್ಬೇಕು. ನನ್ನ ಮಗು ನಿನಗ್ಯಾಕೋ ನರಣಿ. ಹಾ, ಗ್ರಾಮದ ಮುಖ್ಯಸ್ಥನ ಹೆಂಡತಿಗೆ ತುಂಬಾ ತಲೆನೋವಂತೆ. ಅದಕ್ಕೆ ವೈದ್ಯರು ಬೊಂಬೋಲ ಪಿಸಾಚಿ ಮೂಗು ಕೇಳಿದ್ರು. ಆ ಮೂಗನ್ನ ಉರಿಸಿ ಆ ಬೂದಿಯನ್ನ ತಲೆಗೆ ಹಚ್ಚಿದ್ರೆ ಸರಿ ಹೋಗತ್ತಂತೆ. ಅದಕ್ಕೆ ನಿನ್ನ ನಾನು ಹುಡುಕ್ತಾ ಇದ್ದೇನೆ. ಮಧ್ಯದಲ್ಲಿ ನನ್ ಮೂಗು ಏನ್ ಮಾಡ್ತೋ ನರಣಿ? ಸರಿ, ತಗೊಂಡು ಹೋದ್ರೆ ನಿನಗೇನ್ ಕೊಡ್ತಾರೆ ಅವರು? ಅದಕ್ಕೆ 1 ಚೀಲ ಬಂಗಾರವನ್ನ ಕೊಡ್ತೀನಿ ಅಂತ ಊರ್ ಮುಖ್ಯಸ್ಥರು ಹೇಳಿದ್ದಾರೆ. ನಾನು 2 ಚೀಲದಲ್ಲಿ ಬಂಗಾರ ಕೊಡ್ತೀನಿ. ನನ್ನ ಮೂಗುನ ಬಿಟ್ಬಿಡು, ಹೋಗ್ಬಿಡು ನನ್ನೇ. ಹಾಗಾದ್ರೆ ಸರಿ, ನೀನ್ ನೋಡೋದಕ್ಕೆ ತುಂಬಾ ಪಾಪ ಅನ್ಸುತ್ತೆ, ಆದ್ರಿಂದ ನಿನ್ ಬಿಟ್ಟೋಗ್ತಿದ್ದೀನಿ. ದೆವ್ವ ತಕ್ಷಣ ಅದರ ಗುಹೆಯೊಳಗೆ ಹೋಗಿ ಇಲ್ಲಿ ತನಕ ಅದಕ್ಕೊಂದು ತಿಂದಿದ್ದ ಮನುಷ್ಯರು ಹಾಕೊಂಡಿದ್ದ ಒಡವೆಗಳನ್ನು 2 ಚೀಲದಲ್ಲಿ ಹಾಕೊಂಡು ಬಂದು ಮಧು ಹತ್ರ ಕೊಟ್ಟು, ತಗೊಳಪ್ಪ, ಇದನ್ ತಗೊಂಡು ನನ್ನ ಬಿಟ್ಬಿಡು. ಸರಿ ಸರಿ, ನಿನ್ ರೀತಿನೇ ಪಿಸಾಚಿ ಇರ್ತಾರಲ್ಲ, ಅವರು ಎಲ್ಲಿದ್ದಾರೆ? ಪಿಸಾಚಿಯ ಮೂಗಿಲ್ದೆ ಬರೀ ಕೈಯಲ್ಲಿ ನನ್ನಿಂದ ಮನೆಗೆ ಹೋಗಕ್ಕಾಗಲ್ಲ.
ತಮ್ಮ ತಮ್ಮ ನಮ್ಮನ್ನ ನಮ್ಮೂಗನ ಬಿಟ್ಬಿಡಪ್ಪ. ಹಾಗೆ ಮಧೋ ಸಮಯ ಸ್ಫೂರ್ತಿಯಿಂದ ದೆವ್ವದಿಂದ ತಪ್ಪಿಸ್ಕೊಂಡು ಮನೆಗೆ ಬಂದು ಸೇರ್ದ. ಮರುದಿನ ಸಂತೋಷ್ನ ಅಂಗಡಿಗೆ ಹೋಗ್ತಾ ಇದ್ದ. ಮಾರ್ಗ ಮಧ್ಯದಲ್ಲಿ ಡುಂಬುನ ನೋಡಿ, ಈ ಡುಂಬು ನಿಂಗೆ ನಿಜವಾಗ್ಲೂ 10 ರೂಪಾಯಿ ಯಾವ್ದು 2 ರೂಪಾಯಿ ಯಾವ್ದು ಅಂತ ಗೊತ್ತಿಲ್ವನೋ? ಗೊತ್ತಿಲ್ಲದೆ ಏನೋ, ನಂಗೆ ಗೊತ್ತು. ಯಾವಾಗ 10 ರೂಪಾಯಿನ ನಾನು ತಗೊಳ್ತೀನೋ ಮತ್ತೆ ಡೈಲಿ ಅವ್ರು 2 ರೂಪಾಯಿನ ನಂಗೆ ಕೊಡೋದೇ ಇಲ್ಲ. ಈಗ ಒಂದಿನಕ್ಕೆ 2 ರೂಪಾಯಿ ಫ್ರೀಯಾಗಿ ಸಿಗ್ತಾ ಇದೆ. ಅದೆಲ್ಲ ಒಟ್ಟು ಮಾಡಿ ತಿಂಗಳಿಗೆ ನಾವು ಒಳ್ಳೆ ಬಟ್ಟೆಯನ್ನು ತಗೊತಾ ಇದ್ದೀನಿ. ಇದು ಅವ್ರಿಗೆ ಗೊತ್ತಿಲ್ಲ, ಅವ ದೊಡ್ಡ ಮುಟ್ಟಾಳ. ಅಣ್ಣ, ಈ ವಿಷಯವನ್ನು ಅವ್ರ ಹತ್ರ ಹೇಳಬೇಡಿ ಪ್ಲೀಸ್. ಡುಂಬುವಿನ ಬುದ್ಧಿವಂತಿಕೆ ನೋಡಿ ಮನಸ್ಸೊಳಗೆ ನಗಟ್ಕೊಂಡು ಅವನು ಸಂತೋಷ್ನ ಅಂಗಡಿಗೆ ಬಂದ. ಅಡವಿಯಲ್ಲಿ ನಡೆದ ಎಲ್ಲ ವಿಷಯ ಹೇಳ್ದ. ಸಂತೋಷ್ಗೆ ಕೂಡ ಒಳ್ಳೆ ಐಡಿಯಾ ಕೊಟ್ಟು ಬೆಟ್ಟದ ಆ ಕಡೆ ಹೋಗು ಅಂತ ಹೇಳ್ದ. ಸಂತೋಷ್ಗೆ ಬುದ್ಧಿವಂತಿಕೆ ಇಲ್ಲ, ಆದ್ರೆ ತುಂಬಾ ಧೈರ್ಯಶಾಲಿ. ಕೊಡ್ಲಿ ಇಟ್ಕೊಂಡು ಬೆಟ್ಟದ ಪೂರ್ವ ದಿಕ್ಕಿನ ಕಡೆ ಹೋಗ್ತಾ ಇದ್ದ. ಸಂತೋಷ್ನ ನೋಡಿ ಅವನನ್ನು ತಿನ್ಬೇಕು ಅಂತ ದಿವ್ವ ಬಂತು. ಸಂತೋಷ್ ಧೈರ್ಯವಾಗಿ ಕೊಡ್ಲಿ ತಗೊಂಡು, ಬಾಬಾ ಸರಿಯಾಗಿ ಸಿಕ್ಕಿದೀಯಾ, ಮುಂದೆ ಬಾ, ನಂಗೆ ನಿನ್ ಕೊಂಬು ಬೇಕು. ಭಯ ಪಡ್ಬೇಡ, ನಾನು ನಿನ್ನ ಕೊಲ್ಲೋದಿಲ್ಲ, ನಿನ್ನ ಕೊಂಬನ ಮಾತ್ರ ಕಡ್ಕೋತೀನಿ. ನನ್ನ ಕೊಂಬು ನಿನಗ್ಯಾಕೋ? ನನ್ನ ಗುರು ಬೇತಾಳ ಹೋಮವನ್ನು ನಡೆಸ್ತಾ ಇದ್ದಾರೆ. ಆ ಬೇತಾಳ ಹೋಮಕ್ಕೆ ಪಿಸಾಚಿಯ ಕೊಂಬು ಬೇಕಿದೆ. ಆದ್ರಿಂದಲೇ ಈ ಮಾಂತ್ರಿಕ ಕೋಡಲಿನ ತಗೊಂಬಂದಿದ್ದೇನೆ. ದೆವ್ವಕ್ಕೆ ಆ ಕೊಡ್ಲಿಯನ್ನು ನೋಡಿದ ತಕ್ಷಣ ಬೆವರಕ್ಕೆ ಶುರುವಾಯ್ತು. ತಕ್ಷಣ ಅದು ಅದರ ಗುಹೆಯೊಳಗೆ ಹೋಗಿ 2 ಚೀಲದಲ್ಲಿ ಬಂಗಾರ ತಗೊಂಡ್ಬಂದು ಕೊಡ್ತು. ತಮ್ಮ ತಮ್ಮ ನನ್ನನ್ನು ಬಿಟ್ಬಿಡಪ್ಪ, ನನ್ನ ಕೊಂಬುಗಳನ್ನು ತಗೊಳ್ಬೇಡ. ಬೇಕಾದ್ರೆ ಬೆಟ್ಟದ ಆ ಕಡೆ ಇನ್ನೂ 2 ದೆವ್ವ ಇದೆ, ಅದರ ಕೊಂಬುಗಳನ್ನು ತಗೊಂಡು ಹೋಗು, ನನ್ನನ್ನು ಬಿಟ್ಬಿಡು. ಪ್ಲಾನ್ ವರ್ಕೌಟ್ ಆಗಿದ್ರಿಂದ ಮನಸ್ಸೊಳಗೆ ಸಂತೋಷ ಪಡ್ತಾ ಇದ್ದ ಸಂತೋಷ್. ಇನ್ನು ಸ್ವಲ್ಪ ಹೊತ್ತು ಅಲ್ಲಿದ್ರೂ ಸರಿ ಇರಲ್ಲ ಅಂತ ಬಂಗಾರದ ಮೂಟೆಯೊಂದಿಗೆ ಊರಿಗೆ ಬಂದು ಸೇರ್ದ. ಆ 2 ದೆವ್ವಗಳು ಮಿಕ್ಕಿರುವ 2 ದೆವ್ವಗಳ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳಿ ಅವರನ್ನು ಜಾಗ್ರತೆಯಿಂದ ಇರಿ ಅಂತ ಹೇಳಿದ್ರು. ಮೂಗು ಬೇಕು ಅಂತ ಒಬ್ಬ, ಕೊಂಬುಗಳು ಬೇಕು ಅಂತ ಒಬ್ಬ ಬಂದ್ರೆ ಅವರನ್ನು ನೋಡಿ ಹೆದ್ರಿ ಹಾಗೇನೆ ಬಿಟ್ಬಿಟ್ರ, ಇನ್ನೊಂದ್ಸಲ ಅವ್ರು ಬಂದ್ರೆ ನನ್ನ ಹತ್ರ ಕಳ್ಸು. ಹಾ, ನಿನ್ನ ಕರೆಯಷ್ಟರಲ್ಲಿ ಅವನ ಕಪಾಳ ಶಕ್ತಿ ಇರುವ ಕತ್ತಿಯಿಂದ ನನ್ನ ತಲೆನ ಕೊಯ್ದು ಬಿಡ್ತಾನೆ. ಹೌದು ಹೌದು, ಇನ್ನೊಬ್ಬನ ಹತ್ರ ಬೇತಾಲ ಕೊಡ್ಲಿ ಇದೆ, ಒಂದೇ ಸಲ ತಲೆ ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ದ. ಸರಿ, ಇವತ್ತಿಂದ 4 ಜನ 4 ದಿಕ್ಕಲ್ಲಿರದೆ 4 ಜನ ಕೂಡ ಒಂದೇ ದಿಕ್ಕಲ್ಲಿರ್ಬೇಕು. ಅವರು ಪುನಃ ಬಂದ್ರೆ ಕೊಂದು ತಿಂದ್ಬಿಡ್ಬೇಕು. ಹಾಗಂತ ಅಂದ್ಕೊಂಡು 4 ದೆವ್ವಗಳು ಬೆಟ್ಟದ ಒಂದ್ ಕಡೆ ಕೂತ್ಕೊಂಡಿತ್ತು. ಇವಾಗ ಮಧು ಸಂತೋಷ್ ಇಬ್ರು ಸಿಲುಕೂರಲ್ಲೇ ಶ್ರೀಮಂತರು. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಒಂದಿನ, ಏ ಮಧು, ನನ್ನ ನೆಂಟ್ರಲ್ಲಿ ಒಬ್ಬ ಆ ಕಾಡಿ ಹೋಗಿದ್ದಂತ ಕಣೋ, ಆ ರೀತಿ ಹೋಗ್ಬೇಕಾದ್ರೆ ಪಿಸಾಚಿಯವನನ್ನ ಕೊಂದ್ಬಿಡ್ತು ಅಂತ ಹೇಳ್ತಾ ಇದಾರೆ. ಈ ಊರ್ ಜನರನ್ನ ಆ ಪಿಸಾಚಿ ಹತ್ರದಿಂದ ಹೇಗಾದ್ರೂ ನಾವು ಕಾಪಾಡ್ಬೇಕು ಕಣೋ. ಹೌದು ಕಣ, ಆ ಪಿಸಾಚಿನ ಕೊಲ್ಲೋದಿಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನಾಳೆ ನೈಟು ಕಾಡಿಗೆ ಹೋಗೋಣ. ಆ ದೆವ್ವಗಳ ಸಂಗತಿ ಗೊತ್ತಿಲ್ಲದೆ ಮಧು ಸಂತೋಷ್ ಇಬ್ರು ಕೂಡ ಬೆಟ್ಟದ ಹತ್ತಿರ ಬಂದ್ರು. ಎಷ್ಟು ಹುಡುಕಿದ್ರು ಪೂರ್ವ ದಿಕ್ಕಿನಲ್ಲಿ ದೆವ್ವ ಇರ್ಲಿಲ್ಲ. ನಾ ಕೊಟ್ಟ ಹೊಡೆತಕ್ಕೆ ಆ ಪಿಸಾಚಿ ಓಡ್ಬಿಡ್ತನ್ಸುತ್ತೆ. ಹಾಗಂತ ಅಂದ್ಕೊಂಡು ಇಬ್ರು ಒಂದು ಮರವನ್ನು ಹತ್ತಿ ಅದರಲ್ಲಿದ್ದ ಒಂದು ಕೊಂಬೆಯಲ್ಲಿ ನಿಂತ್ಕೊಂಡು 4 ಕಡೆಯಲ್ಲೂ ದೆವ್ವಗಳು ಎಲ್ಲಿದೆ ಅಂತ ನೋಡ್ತಿದ್ರು. ಆ ಕಡೆ ಗುಹೆಯೊಳಗಿದ್ದ 4 ದೆವ್ವಗಳಿಗೆ ನರವಾಸನೆ ಬಂದು ಅವುಗಳು ಬರ್ತಿತ್ತು. ಅವರು ಬರೋದನ್ನು ನೋಡಿ ಮಧು, ಸತ್ವಿಕಣೋ, ಆ 4 ಪಿಸಾಚಿ ಒಂದೇ ಜಾಗದಲ್ಲಿದೆ, ನಮ್ಮ ಹತ್ರನೇ ಬರ್ತಾ ಇದ್ದಾರೆ. ಒಂದು ಪಿಸಾಚಿನ ಯಾಮಾರಿಸ್ಬೋದು, 4 ಪಿಸಾಚಿನ ಹೇಗೆ ಯಾಮಾರಿಸೋದು? ಅವರ ಕಣ್ಣಿಗೆ ನಾವು ಬೀಳಬಾರ್ದು. ಬೆಳಿಗ್ಗೆ ಸೂರ್ಯೋದಯ ಆಗ್ತಾ ನಾವು ಇಲ್ಲಿಂದ ಓಟ್ ಹಾಕೋಣ. ಹಾಗಂತ ಅಂದ್ಕೊಂಡು ಪೊದರಿನೊಳಗೆ ಬಚ್ಚಿಟ್ಕೊಂಡ್ರು. 4 ದೆವ್ವಗಳು ಕೂಡ ಅಲ್ಲಿಗೆ ಬಂತು, ಅವರಿಗೋಸ್ಕರ ಹುಡುಕ್ತಾ ಇತ್ತು. ಅಷ್ಟೊಳಗೆ ಸಂತೋಷ್ ನಿಂತ್ಕೊಂಡಿದ್ದ ಕೊಂಬೆ ಒಡೆದು ಹೋಗಿ ಅವನು ಕೆಳಗಡೆ ಬಿದ್ದಿದ್ದ. ಅದನ್ನು ನೋಡಿ ಮಧು ತಕ್ಷಣ, ಸಿಕ್ತು ಸಿಕ್ತು, ಒಂದಲ್ಲ 2 ಅಲ್ಲ 4 ಪಿಸಾಚಿ ಸಿಕ್ತ, ಅದು ಒಂದೇ ಜಾಗದಲ್ಲಿ. ಸಂತೋಷ್, ಮಾಂತ್ರಿಕ ಕೋಡಾಳಿಯಿಂದ ಆ ಎಲ್ಲ ಪಿಸಾಚಿಯನ್ನ ಕಡ್ದು ಬಿಸಾಕು. ನನ್ನ ಕಪಾಲ ಕಡ್ಗವನ್ನ ತಗೊಂಡು ಬರ್ತಾ ಇದ್ದೇನೆ. ಪಶ್ಚಿಮ ದಿಕ್ಕಲ್ಲಿರೋ ಅಕ್ರೋಜ, ಪೂರ್ವ ದಿಕ್ಕಲ್ಲಿರೋ ಹೂರುಜ, ಅವ್ರ ಮೇಲೆ ಬಾಣವನ್ನ ಬಿಡಿ, ಕೊಂದಾಕಿ ಕೊಂದಾಕಿ.
ಆ ಶಬ್ದ ಕೇಳಿದ ತಕ್ಷಣ ಅಲ್ಲಿದ್ದ ಎರಡು ದೆವ್ವಗಳು ವೇಗವಾಗಿ ಓಡ್ಹೋಯ್ತು. ಇನ್ನು ಎರಡು ದೆವ್ವಗಳು ಹಾಗೇನೇ ನಿಂತ್ಕೊಂಡಿತ್ತು. ಕೊಡ್ಲಿ ಹಿಡ್ಕೊಂಡು ಸಂತೋಷ್, ಕತ್ತಿ ಹಿಡ್ಕೊಂಡು ಮಧು ಇಬ್ರು ವೇಗವಾಗಿ ಆ ಕಡೆ ಬರೋದನ್ನು ನೋಡಿ, ಅಯ್ಯೋ ಅವ್ರು ಹೇಳಿದ್ದು ಇವ್ರ ಬಗ್ಗೆ ಏನಂತ ಕಾಣಿಸ್ತಿದೆ, ಬಾ ಹೋಗೋಣ. ಈ ಬೆಟ್ಟ ನಮಗ್ ಬೇಡ, ಬೇರೆ ಬೆಟ್ಟಕ್ಕೆ ಹೋಗ್ಬಿಡೋಣ, ಬಾ ಹೋಗ್ಬಿಡೋಣ. ಅವರೆಲ್ಲರನ್ನು ಕೊಲ್ಲೋದಕ್ಕೆ ಸುಮಾರು ಜನ ಬರ್ತಿದ್ದಾರೆ ಅಂತ ಆ ನಾಲ್ಕು ದೆವ್ವಗಳು ಬೆಟ್ಟದ ಪಕ್ಕದಲ್ಲಿದ್ದ ಜಲಪಾತದಲ್ಲಿ ಬಿದ್ದು ಅಲ್ಲಿಂದ ಓಡ್ಹೋಯ್ತು. ಬೆಟ್ಟದ ಅಕ್ಕಪಕ್ಕದ ಊರಿಗೆ ಆ ದೆವ್ವದ ಪೀಡೆ ತೊಲತ್ತು. ಇವಾಗ ಪ್ರಜೆಗಳು ಧೈರ್ಯವಾಗಿ ಹೋಗ್ತಾ ಇದ್ರು. ಆ ಗುಹೆಯೊಳಗೆ ಇದ್ದ ಆಭರಣಗಳನ್ನು ಊರಿನ ನಾಯಕರ ಬಳಿ ತಗೊಂಡು ಬಂದು ಕೊಟ್ಟು ಎಲ್ಲ ಬಡವರಿಗೂ ಅದನ್ನು ಹಂಚಿ ಅಂತ ಹೇಳಿದ್ರು. ಸಂತೋಷ್ ಮಧು ಇಬ್ರು ಮಾಡಿದ ಸಾಹಸಕ್ಕೆ ಪ್ರಜೆಗಳೆಲ್ಲರೂ ಅವರನ್ನು ಹೊಗಳ್ತಿದ್ರು. ಇವಾಗ್ಲೂ ಮಧು ಸಂತೋಷ್ ಮಾತ್ರ ಸಿಲುಕೂರಲ್ಲೇ ದೊಡ್ಡ ಶ್ರೀಮಂತರಾಗಿದ್ರು.